ಸುಪ್ರಿಯ ಪ್ರಕಾಶ್ ಅಂಡ್ ವೆಲ್ಕಮ್ ಟು ಮೈ ಚಾನೆಲ್. ಹೇಗಿದ್ದೀರಾ ಎಲ್ಲರೂ? ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಡೈಲಿ ವ್ಲಾಗ್ನ ಶೇರ್ ಮಾಡ್ಕೊತ ಇದ್ದೀನಿ. ಸೊ ಒಂದು ನಾರ್ಮಲ್ ಡೈಲಿ ವ್ಲಾಗ್, ಜಸ್ಟ್ ನನ್ನ ಒಂದು ಈವ್ನಿಂಗ್ ರೂಟೀನ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಬಂದು ಮಂಡೇ, ಸೋಮವಾರ. ಸೊ ಇವತ್ತು ಸೋಮವಾರ ಸಂಜೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ನಾಳೆ ಬೆಳಗ್ಗೆ ತನಕನೂ ಪ್ರಾಬ್ಲಿ ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಆ್ಯಂಡ್ ಇವತ್ತೊಂದು ತುಂಬಾ ನಾರ್ಮಲ್ ಬ್ಲಾಗ್. ಲಕ್ಷಿತ್ ಇವತ್ತು ಆ್ಯಕ್ಚುಲಿ ಹುಷಾರಾಗಿದ್ದಾನೆ, ಸ್ವಲ್ಪ ಪರವಾಗಿಲ್ಲ ಅವನಿಗೆ, ಅದು ಏನಿತ್ತಲ್ಲ ಅದೆಲ್ಲ ಕಡಿಮೆ ಆಗ್ತಾ ಇದೆ. ಸೊ ಹಾಸ್ಪಿಟಲಲ್ಲಿ ಕೂಡ ಅವ್ನಿಗೆ ಕ್ಯಾಲೋಸಾಫ್ಟ್ ಮತ್ತು ಅದರದ್ದೇ ಅಲರ್ಜಿಕ್ ಔಷಧಿ ಒಂದು ಕೊಟ್ಟಿದ್ರು, ಅದಷ್ಟೇ. ಸೊ ಪರವಾಗಿಲ್ಲ, ಇವಾಗ ಕಡಿಮೆ ಆಗ್ತಾ ಇದೆ. ಆ್ಯಂಡ್ ಇವಾಗ ಜಸ್ಟ್ ಪೂಜೆ ಎಲ್ಲ ಆಯಿತು. ಸೊ ಇವಾಗ ಬಂದು ನಾವು ಡಿಮಾರ್ಟ್ಗೆ ಹೋಗೋಣ ಅಂತ ಅನ್ಕೊತಾ ಇದ್ವಿ. ತುಂಬ ಟೈಮ್ ಆಗಿದೆ, ಡಿಮಾರ್ಟ್ಗೆ ಹೋಗಿರಲಿಲ್ಲ. ಸೊ ಮನೇಲಿ ಕೆಲವೊಂದು ಗ್ರಾಸರೀಸ್ ಎಲ್ಲ ಖಾಲಿ ಆಗಿತ್ತಲ್ವಾ, ಸೊ ಹೋಗಿ ತೊಗೊಂಬರೋಣ ಅಂತ ಅನ್ಕೋತಾ ಇದ್ದೀವಿ. ಇವಾಗ ಹೋಗಬೇಕು, ಹೊರಡಬೇಕು. ನಂದು ಸ್ನಾನ ಎಲ್ಲ ಆಯಿತು, ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ರೆಡಿ ಆಗ್ತೀನಿ. ಇವಾಗ ಹೋಗಿ ಏನೇನೆಲ್ಲ ಗ್ರಾಸರೀಸ್, ಮಮ್ಮಿ ಒಂದು ಲಿಸ್ಟ್ ಗ್ರಾಸರೀಸ್ ಹೇಳಿದ್ದಾರೆ, ಸೊ ಅದನ್ನೆಲ್ಲ ತೊಗೊಂಬರ್ಬೇಕು. ನಾವು ತುಂಬ ದಿನ ಆಯಿತು ಹೊರಗಡೆ ಹೋಗೇ ಇಲ್ಲ. ಪುನೀತ್ ಅವರು ಮಂಡ್ಯಕ್ಕೆ ಹೋದ್ಮೇಲಂತೂ ನಾನು ಹೊರಗಡೆನೆ ಹೋಗಿಲ್ಲ. ಸೊ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ. ಆ್ಯಂಡ್ ಇವತ್ತು ಏನು ಸ್ಪೆಷಲ್ ಗೊತ್ತಾ, ಇವತ್ತು ಬಂದುಬಿಟ್ಟು ಮಮ್ಮಿ ಮನೇಲೇ ಇದ್ದಾರೆ. ಸೊ ಇವತ್ತು ಮಮ್ಮಿ ಮನೇಲೇ ಇದ್ದಾರೆ. ಆ್ಯಂಡ್ ಇವತ್ತು ಮಮ್ಮಿ ಹತ್ರ ಬಂದ್ಬಿಟ್ಟು, ಮಮ್ಮಿಗೆ ಸ್ವಲ್ಪ ಹುಷಾರಿಲ್ಲ ಅದಕ್ಕೆ ಮನೇಲೇ ಇದ್ದಾರೆ, ಅಂಗಡಿ ಹತ್ರ ಹೋಗಲಿಲ್ಲ. ಬಟ್ ಇವತ್ತು ಮಮ್ಮಿ ನಮಗೆ ಅಕ್ಕಿ ಪಾಯಸ ರೆಸಿಪಿ ತೋರಿಸ್ಕೊಡ್ತಾರೆ. ನನ್ನ ಸಬ್ಸ್ಕ್ರೈಬರ್ ಎಷ್ಟು ದಿವಸದಿಂದ ಅಕ್ಕಿ ಪಾಯಸ ಮಾಡು, ನನಗೆ ನಾನು ಮಾಡೋದ್ಕಿಂತ ಮಮ್ಮಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನನಗೆ ನಾನು ಮಾಡೋದು ತಿನ್ನೋಕೆ ಇಷ್ಟ ಇಲ್ಲ. ನೀನು ಸೋಮೇರಿ, ನೀ ಆಯ್ತು ಲಚ್ಚು, ನೀನು ಲಚ್ಚು ಮಾಡ್ತಾಳೆ ಬಿಡಿ, ಮಮ್ಮಿ ಮಾಡಲ್ಲ ಅವ್ಳು ಮಾಡ್ತಾಳೆ. ಆಯ್ತು, ಆಲ್ ತಗೊಂಡು ಮಾಡೋದು ಆಯ್ತು. ಸೊ ಇವತ್ತು ಬಂದ್ಬಿಟ್ಟು ಅನ್ನದ ಪಾಯಸ. ಸುಚಿತ್ರಾ ಕೆ ಎಸ್ ಅವರು ತುಂಬ 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 ದಿನದಿಂದನೂ ಅನ್ನದ ಪಾಯಸದ ರೆಸಿಪಿ ತೋರಿಸಿ ತೋರಿಸಿ ಅಂತ ಹೇಳ್ತಾ ಇದ್ರಿ. ಸೊ ಇವತ್ತು ನಿಮಗೋಸ್ಕರ ಸ್ಪೆಷಲಿ ಮಮ್ಮಿಗೆ ಹೇಳಿದ್ದೀನಿ ಅನ್ನದ ಪಾಯಸ ರೆಸಿಪಿ ಮಾಡಬೇಕು ಅಂತ. ಸೊ ಮಾಡ್ತಾ ಇದ್ದಾರೆ. ಸೊ ಒಂದು ರೆಸಿಪಿನ ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಥರ ಒಂದು ರ್ಯಾಂಡಮ್ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ, ನೋಡೋಣ ಹೇಗೆ ಹೋಗುತ್ತೆ ಅಂತ. ಇವಾಗ ಹೋಗಿ ಬೇಗ ಬೇಗ ರೆಡಿ ಆಗಿಬಿಡ್ತೀನಿ, ಡಿಮಾರ್ಟ್ಗೆ ಹೋಗಿ ಬಂದ ನಂತರ ಸಿಗ್ತೀನಿ ನಾನು ನಿಮಗೆ. ಓಕೆನಾ? ಓಕೆ ಓಕೆ ಫ್ರೆಂಡ್ಸ್. ಸೊ ಹೊರಟ್ವಿ ಇವಾಗ ನಾನು. ಆ್ಯಂಡ್ ನಾನು ರೆಡಿ ಆಗಿದ್ದೀನಿ. ನಾರ್ಮಲ್ ಒಂದು ಕುರ್ತಿ ಮತ್ತು ಮೇಲ್ಗಡೆ ಒಂದು ಸ್ಟೋಲ್ ಥರ ಹಾಕ್ಕೊಂಡಿದ್ದೀನಿ ಅಷ್ಟೇ, ಸುಮ್ಮನೆ ಸ್ಕಾಫ್ ಸ್ಟೋಲ್ ಥರ, ಬಿಕಾಸ್ ಒಂಥರ ಆಡಾಗ ಅನ್ಸುತ್ತೆ ನನಗೇನೆ. ಸೊ ಇವಾಗ ಹೊರಟ್ವಿ. ಆ್ಯಂಡ್ ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ಏನೇನು ಡಿಸ್ಕೌಂಟ್ಸ್ ನಡೀತಾ ಇದೆ ಡಿಮಾರ್ಟಲ್ಲಿ ಅಂತ ಕೂಡ ನೋಡ್ಕೊಂಬರೋಣ ಹಾಗೇ. ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಬಾಯ್ ಚಲ್ರೆ ಲಚ್ಚು, ಬೇಗ ಬಾ, ಬೇಗ ಬಾ, ಬೇಗ ಬಾ. ಕೈ ತೆಗಿಬೇಕು ಬಾಯಿಂದ, ಕೈ ತೆಗಿ. ಹುಷಾರಾದ ನೀನು? ಜ್ವರ ಹೋಯ್ತಾ ನಿಂಗೆ? ಇಲ್ ನೋಡಿ, ಇಲ್ಲಿ ಜ್ವರ ಹೋಯ್ತಾ? ಹೋಗಿದ್ಯಾ? ಇದು ಪಿಂಪಲ್ಸ್ ಎಲ್ಲ ಹೋಯ್ತಾ? ಹೋಯ್ತಾ? ಇಲ್ಲಿದೆ. ಮತ್ತೆ ಇಲ್ಲಿ ಲಿಪ್ಸ್ ಹತ್ರ ಎಲ್ಲ ಚೆನ್ನಾಗಿ ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಬಂದ್ವಿ ನಾವು ಡಿಮಾರ್ಟ್ ಹತ್ರ. ಸೊ ಇದು ಬಂದು ಕೋರ್ಮಂಗ್ಲದಲ್ಲಿ ಇರುವಂಥ ಡಿಮಾರ್ಟ್. ಇದು ಬಂದು ನಿಮಗೆ ಒಂದು ಒಂದು ವರ್ಷ ಆಗಿದೆನೋ ಅನಿಸುತ್ತೆ, ಪ್ರಾಬ್ಲಿ ಓಪನ್ ಆಗಿ ಅಷ್ಟೇ. ಸೊ ತುಂಬಾ ರಶ್ ಇರುತ್ತೆ ಕೋರ್ಮಂಗ್ಲದಲ್ಲಿ ಇರುವಂಥ ಡಿಮಾರ್ಟ್, ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಆ್ಯಂಡ್ ಇವಾಗ ನೋಡ್ಬೋದು ಡಿಸ್ಕೌಂಟ್ ಪ್ರೈಸಸ್ ಎಲ್ಲ ಆಲ್ಮೋಸ್ಟ್ ಸಿಮಿಲರ್ ಆಗೇ ಇತ್ತು. ಲೈಕ್ ಪ್ರತಿ ಟೈಮ್ ಹೋದಾಗಲೂ ಯಾವ ಥರ ಡಿಸ್ಕೌಂಟ್ಸ್ ಇತ್ತು ಅದೇ ಥರ ಇತ್ತು. ಸ್ಟಾಕ್ಸ್ ಎಲ್ಲ ಕಂಪ್ಲೀಟಾಗಿ ಫಿಲ್ ಆಗಿತ್ತು ಅಂತಲೇ ಹೇಳ್ಬೋದು. ಬೈ ಒನ್ ಗೆಟ್ ಒನ್ ಇದೆಯಂತ. ಏನು ಯಾವುದು ಉಪ್ಪಿಟ್ಟು ಮಾಡಿದ್ರೆ ತಗೋ, ಎಷ್ಟದು? ಆಯ್ತು.
ಸೊ ನಾವು ಕೂಡ ಡಿ ಮಾರ್ಟ್ಗೆ 1.5 ಮಂತ್ಗೆ 2 ಮಂತ್ಗೆ ಬರ್ತಾ ಇರ್ತೀವಿ. ಕೆಲವೊಂದು ಗ್ರಾಸರೀಸ್ ಮತ್ತು ಅಂಗಡಿಗೆ ಈ ಥರ ಸಾಸ್ ಎಲ್ಲ ಬೇಕಾಗುತ್ತಲ್ಲ, ಸೊ ಇಲ್ಲಿ ತುಂಬಾ ಚೀಪ್ ರೇಟಲ್ಲಿ ಸಿಗುತ್ತೆ ಅಂತ. ಮತ್ತು ಈ ಥರ ಸೋಪ್ಸು ಮತ್ತು ಸರ್ಫ್ಗಳು ಪೇಸ್ಟ್ ಅದೆಲ್ಲ ತುಂಬಾ ಒಳ್ಳೆ ರೇಟಲ್ಲಿ ಸಿಗುತ್ತೆ, ಸೊ ಅದಕ್ಕೇ ಬರ್ತೀವಿ. ಆ್ಯಂಡ್ ನಾನು ಯಾವತ್ತೂ ಡಿ ಮಾರ್ಟಿಂದ ಮಕ್ಳಿಗೆ ಅಂತ ಈ ಥರ ಡೈಪರ್ಸ್ ಎಲ್ಲ ತೊಗೊಂಡಿಲ್ಲ, ಬಟ್ ಇದ್ರೂ ತುಂಬ ರೀಸನೇಬಲ್ ರೇಟೆಲ್ಲ ಸಿಗುತ್ತೆ. ಹಾಗೂ ಸ್ಟೇಷ್ನರೀಸ್ ಎಲ್ಲ ತುಂಬಾ ಚೆನ್ನಾಗಿ ಒಳ್ಳೆ ಸ್ಟಾಕ್ ಇದೆ ಸ್ಟೇಷ್ನರೀಸ್ದೆಲ್ಲ, ಸ್ಕೂಲ್ ಓಪನ್ ಆಗಿರೋದ್ರಿಂದ. ಇವ್ನು ನೋಡಿ ಚಿನ್ಕುರ್ಳಿ ಯಾವ ಥರ ಮಾಡ್ತಿದ್ದಾನೆ ಅಂತ. ಹಾಗೂ ಈ ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಅಂದರೆ ಈ ಬಾಕ್ಸಸ್ಸು ಮತ್ತು ಬಾಸ್ಕೆಟ್ಸ್ ಅದೆಲ್ಲನೂ ತುಂಬ ಒಳ್ಳೆ ಒಳ್ಳೆ ಲೈಕ್ ಒಳ್ಳೊಳ್ಳೆ ಕ್ವಾಲಿಟಿ ಐಟಮೇ ಬಂದಿತ್ತು ಅಂತಲೇ ಹೇಳ್ಬೋದು. ಹಾಗೂ ಬಟ್ಟೆಗಳು ಕೂಡ ಅಷ್ಟೇ, ತುಂಬ ಬಟ್ಟೆಗಳು, ವೆರೈಟಿ ಆಫ್ ಬಟ್ಟೆಗಳು. ಮತ್ತು ವರ್ಮಹಾಲಕ್ಷ್ಮಿಗೆ ಅಂತ ತುಂಬ ಒಳ್ಳೊಳ್ಳೆ ಈ ಥರ ಕರ್ಟನ್ಸ್ಗಳು, ಮ್ಯಾಟ್ಸ್ ಎಲ್ಲ ಪ್ರತಿಯೊಂದೂ ಬಂದಿತ್ತು. ಸೊ ಕೆಲವೊಂದು ಮ್ಯಾಟ್ಸ್ಗಳು ಕೂಡ ಪರ್ಚೇಸ್ ಮಾಡಿದ್ವಿ. ಸೊ ಆಲ್ಮೋಸ್ಟ್ ಟೈಮ್ ಆಗಿಬಿಟ್ಟಿತ್ತು, ಅನೌನ್ಸ್ಮೆಂಟ್ ಬೇರೆ ಆಗ್ತಿತ್ತು, ಲೈಕ್ ಕ್ಲೋಸಿಂಗ್ ಟೈಮ್ ಆಗ್ತಿದೆ ಅಂತ. ಸೊ ಆಮೇಲೆ ತುಂಬ ಪರ್ಚೇಸ್ ಮಾಡಿದ್ವಿ, ಪರ್ಚೇಸ್ ಮಾಡಿಬಿಟ್ಟು ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ನೋಡಿ. ಮಮ್ಮಿ ಅವತಾರ ನೋಡು, ಲಚ್ಚು ಲಚ್ಚು ಎಷ್ಟು ಚಪಾತಿ ತಿಂತೀಯ? ನೀನೇನ್ ತಿಂತೀಯಲ್ಲ, ನೀನೇನ್ ತಿಂತೀಯ? ಬರೀ ಅದೊಂದು ತಿನ್ನಷ್ಟೇ. ಸೊ ಇವಾಗ ಮಮ್ಮಿ ಇಲ್ಲಿ ಎಲ್ಲನೂ ಎತ್ತಿಡ್ತಾ ಇದ್ದಾರೆ, ಲೈಕ್ ಏನೇನೆಲ್ಲ ತೊಗೊಂಬಂದಿದ್ವಲ್ಲ ಪ್ರತಿಯೊಂದನ್ನು ಎತ್ತಿಡ್ತಾ ಇದ್ದಾರೆ. ಸೊ ಮಮ್ಮಿಗೆ ಏನಪ್ಪ ಅಂದರೆ ಏನೇ ಇವಾಗ ಬೈ ಚಾನ್ಸ್ ಏನೇ ಪಾರ್ಸಲ್ ಬಂತು ಅಂದ್ಕೊಳ್ಳಿ, ಅಥವಾ ಏನೇ ಈ ಥರ ತೊಗೊಂಬಂದರೆ ಫಸ್ಟು ಅವ್ರು ನೋಡ್ಬಿಡ್ಬೇಕು ಏನು ತೊಗೊಂಬಂದಿದ್ದಾರೆ, ಏನು ಬಂದಿದೆ ಅಂತ. ಪ್ರತಿಯೊಂದೂ ಅಷ್ಟೇ, ಅಂದರೆ ಈ ಓಪನ್ ಮಾಡೋದೆಲ್ಲ ತುಂಬಾ ಇಷ್ಟ, ಬಾಕ್ಸಸ್ ಓಪನ್ ಮಾಡೋದೆಲ್ಲ. ಸೊ ಇಷ್ಟೆಲ್ಲ ಐಟಮ್ಸ್ ತೊಗೊಂಬಂದ್ವಿ. ಓಕೆ ಫ್ರೆಂಡ್ಸ್, ಸೊ ಬಂದ್ವಿ ಮನೆಗೆ. ಆ್ಯಂಡ್ ಇವಾಗ ಟೈಮ್ ಬಂದು 10:30 ಆಗ್ತಾ ಇದೆ, 10:30 ಆಗ್ತಾ ಇದೆ. ಇವಾಗೆಲ್ಲ ಬಂದು ಕುತ್ಕೊಂಡು ಸೆಟ್ಲ್ ಆಗೋಷ್ಟರಲ್ಲೇ 10:30 ಆಗೋಯ್ತು. ಸೊ 8 ಗಂಟೆಗೆ ಹೋದ್ವಿ ನಾವು, 10:30 ಮನೆಗೆ ಬಂದ್ವಿ. ಶಾಪಿಂಗ್ ಜೋರ್ದಾರಾಗಿ ಮಾಡ್ಕೊ ಬಂದಿದ್ದೀವಿ. ಇವಾಗ ಮಮ್ಮಿ ಎಲ್ಲ ಪ್ರತಿಯೊಂದನ್ನು ಎತ್ತಿಡ್ತಾ ಇದ್ದಾರೆ. ಆ್ಯಂಡ್ ಇವಾಗ ಏನೆಲ್ಲ ಊಟ ಮಾಡಬೇಕು, ಮಲ್ಕೋಬೇಕು ಅಷ್ಟೇ. ತುಂಬ ಸುಸ್ತಾಗಿದೆ, ಅಲ್ಲಿ ಹೋಗಿ ಓಡಾಡ್ಕೊಂಡು ಬಂದಿದ್ದು. ಹಾಂ ಲಕ್ಷಿತು, ಆಯ್ತಾ ಖಾಲಿ ಆಯ್ತಾ, ಸಾಕು ಬಿಡು. ಸೊ ಫ್ರೆಂಡ್ಸ್, ನಾನು ಬ್ಲಾಗ್ನ ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಮತ್ತು ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ರೆಸಿಪಿ ರೆಕಾರ್ಡ್ ಮಾಡ್ತೀನಿ ಅಂತ ಹೇಳಿದೆ, ಬೆಳಗ್ಗೆ ಆ ರೆಸಿಪಿನ ತೋರಿಸ್ತೀನಿ ನಿಮಗೆ. ಬೆಳಗ್ಗೆ ಮಾಡ್ತಾರೆ ಮಮ್ಮಿ, ಸೊ ಅವಾಗ ತೋರಿಸ್ತೀನಿ. ಸೊ ಬ್ಲಾಗ್ನ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ತುಂಬ ಸುಸ್ತಾಗಿ ಬಂದಿದ್ವಿ, ಸೊ ಇವಾಗ ಮಮ್ಮಿ ಎಲ್ಲರಿಗೂ ಊಟ ಹಾಕ್ಕೊಟ್ರು. ಇವತ್ತು ಬಂದುಬಿಟ್ಟು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ, ಹಾಗೂ ನೆಂಚ್ಕೊಳ್ಳೋದಕ್ಕೆ ಅಂತ ಮಾವಿನಹಣ್ಣು ಕಟ್ ಮಾಡಿದರು. ಸೊ ಇದೇ ಊಟ, ಚಪಾತಿ ಬೆಂಡೆಕಾಯಿ ಪಲ್ಯ ಅಂತೂ ಸಕ್ಕತ್ತಾಗಿತ್ತು. ಅದರಲ್ಲೂ ಮಮ್ಮಿ ಮಾಡೋ ಚಪಾತಿ ಅಂತೂ ತುಂಬ ಸಾಫ್ಟ್ ಆಗಿ ಫ್ಲಫಿಯಾಗಿ ಸಕ್ಕತ್ತಾಗಿರುತ್ತೆ. ಹೇ ಫ್ರೆಂಡ್ಸು, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ತುಂಬಾ ಅಮೇಝಿಂಗ್ ಗೇಮಿಂಗ್ ಆ್ಯಪ್ ಬಗ್ಗೆ ಮಾತಾಡಬೇಕಿತ್ತು. ಸೊ ಅದು ಯಾವ ಆ್ಯಪ್ ಅಂದರೆ, ಸೊ ಇಂಡಿಯಾದಲ್ಲಿ ಇವಾಗ ಒಂದು ಮೋಸ್ಟ್ ಪಾಪ್ಯುಲರ್ ಆ್ಯಪ್ ಡೆವಲಪ್ ಆಗಿದೆ. ಅದು ಯಾವುದಪ್ಪ ಅಂದರೆ ಟ್ಯಾಕ್ಸಲ್ ಅನ್ನೋ ಒಂದು ಗೇಮಿಂಗ್ ಆ್ಯಪ್. ಸೊ ಈ ಒಂದು ಗೇಮಿಂಗ್ ಆ್ಯಪ್ ತುಂಬಾ ಚೆನ್ನಾಗಿದೆ, ತುಂಬಾ ಅರ್ನ್ ಮಾಡ್ಬೋದು ನೀವು ಇದರಲ್ಲಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಗೇಮಿಂಗ್ ಆ್ಯಪ್ ಸ್ಪೆಷಲಿ ಮಾಡಿರೋವಂಥದ್ದು ಬಂದು ತುಂಬಾ ಜಾಸ್ತಿ ಅಬ್ಸರ್ವೇಷನ್ ಸ್ಕಿಲ್ಸ್ ಇರೋರು ಹಾಗೂ ಪ್ರೆಡಿಕ್ಷನ್ ಸ್ಕಿಲ್ ತುಂಬ ಚೆನ್ನಾಗಿರೋರ್ಗೇನೆ ಮಾಡಿರೋಂಥ ಆ್ಯಪ್ ಅಂತಲೇ ಹೇಳ್ಬೋದು. ಸೊ ನಿಮಗೇನಾದರೂ ನಿಮ್ಮ ಅಬ್ಸರ್ವೇಷನ್ ಸ್ಕಿಲ್, ನಿಮ್ಮ ಪ್ರೆಡಿಕ್ಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ ಅಂದರೆ ಡೆಫಿನೆಟ್ಲಿ ನೀವು ಈ ಆ್ಯಪ್ನ ಟ್ರೈ ಮಾಡಲೇಬೇಕು ಅಂತ ಹೇಳ್ತೀನಿ. ಸೊ ಈ ಒಂದು ಗೇಮಲ್ಲಿ ನೀವು ಮಾಡಬೇಕಾಗಿರೋದು ಇಷ್ಟೇ, ನೀವು ಜಸ್ಟ್ 10 ರೂಪಾಯಿನ ಇನ್ವೆಸ್ಟ್ ಮಾಡಬೇಕು. ಸೊ 10 ರೂಪಾಯಿನ ಇನ್ವೆಸ್ಟ್ ಮಾಡಿದ್ರೆ ನೀವು 2 ಅಲ್ಲ 3 ಅಲ್ಲ 4 ಅಲ್ಲ ಆದರೆ 9 ಪಟ್ಟಷ್ಟು ಜಾಸ್ತಿ ದುಡ್ಡನ್ನು ಗಳಿಸ್ಬೋದು ಅಂತಲೇ ಹೇಳ್ಬೋದು. ಹಾಗೂ ಈ 9 ಪಟ್ಟಷ್ಟು ಜಾಸ್ತಿ ದುಡ್ಡನ್ನು ಬರೀ 15 ನಿಮಿಷದಲ್ಲಿ ಗಳಿಸ್ಬೋದು ಅಂತಲೇ ಹೇಳ್ಬೋದು. ಸೊ ಫ್ರೆಂಡ್ಸ್, ಇವಾಗ ನಾನು ನಿಮ್ಮೆಲ್ರಿಗೂ ಈ ಒಂದು ಗೇಮ್ನ ಯಾವ ರೀತಿಯಾಗಿ ನೀವು ಗೆಲ್ಬೋದು ಅನ್ನೋ ಒಂದು ಸ್ಟ್ರಾಟಜಿನ ಹೇಳ್ಕೊಡ್ತೀನಿ. ಸೊ ಈ ಒಂದು ಇದೊಂದು ಬಂದು ತುಂಬಾ ಸಿಂಪಲ್ ಸ್ಟ್ರಾಟಜಿ ಅಂತಲೇ ಹೇಳ್ಬೋದು. ಸೊ ಈ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ 9 ಪಟ್ಟಷ್ಟು ದುಡ್ಡನ್ನು, ಅಂದರೆ ನೀವು 100 ರುಪೀಸ್ ನೀವೇನಾದರೂ ಇನ್ವೆಸ್ಟ್ ಮಾಡಿದ್ರೆ 900 ರುಪೀಸ್ ಗಳಿಸ್ಬೋದು, ಅಥವಾ 10 ರುಪೀಸ್ ಇನ್ವೆಸ್ಟ್ ಮಾಡಿದ್ರೆ 90 ರುಪೀಸ್ ಅಷ್ಟು ದುಡ್ಡನ್ನು ಗಳಿಸ್ಬೋದು. ಸೊ ಈ ಥರ ನೀವು 9 ಪಟ್ಟಷ್ಟು ಇನ್ನಷ್ಟು ಜಾಸ್ತಿ ದುಡ್ಡನ್ನೇ ಗಳಿಸ್ಬೋದು. ಅದೆಲ್ಲದಕ್ಕೂ ಬೇಕಾಗಿರೋದು ಒಂದೇ ಒಂದು ಸಿಂಪಲ್ ಸ್ಟ್ರಾಟಜಿ ಅಷ್ಟೇ. ಸೊ ಆ ಒಂದು ಸಿಂಪಲ್ ಸ್ಟ್ರಾಟಜಿನ ನಾನು ನಿಮ್ಮೆಲ್ಲರ ಜೊತೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ.
ಸೊ ನಾನು ಆಗಲೇ ಹೇಳಿದಾಗೆ ಈ ಒಂದು ಗೇಮ್ನ ನೀವು ಆಡಬೇಕು ಅಂದರೆ ನಿಮಗೆ ಒಳ್ಳೆ ಪ್ರೆಡಿಕ್ಷನ್ ಸ್ಕಿಲ್ ಹಾಗೂ ಒಳ್ಳೆ ಅಬ್ಸರ್ವೇಷನ್ ಸ್ಕಿಲ್ ಇರಬೇಕು. ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಇದರಲ್ಲಿ ಏನಪ್ಪ ಅಂದರೆ ನೀವು ಪ್ರೆಡಿಕ್ಷನ್ ಮಾಡೋದು ತುಂಬಾ ಕರೆಕ್ಟಾಗಿರಬೇಕು. ಸೊ ಈ ಪ್ರೆಡಿಕ್ಷನ್ನ ನೀವು ಯಾವ ರೀತಿಯಾಗಿ ಮಾಡ್ಬೋದು ಅಂದರೆ ಸೊ ಇವಾಗ ಒಂದು ಇಷ್ಟು ನಂಬರ್ಸ್ ಅಂತ ಕೊಟ್ಟಿರ್ತಾರೆ. ಸೊ ಅಷ್ಟು ನಂಬರ್ಸಲ್ಲಿ ಆಲ್ರೆಡಿ ಓಪನ್ ಆಗಿರುವಂಥ ನಂಬರ್ ಅಂದರೆ ಆಲ್ರೆಡಿ ಬೇರೆಯವರು ಚೂಸ್ ಮಾಡಿರುವಂಥ ನಂಬರ್ ಬಂದು ಓಪನ್ ಆಗಿರುತ್ತೆ. ಸೊ ಆ ನಂಬರ್ಗಳನ್ನ ಬಿಟ್ಟು ಓಪನ್ ಆಗದಲೇ ಇರುವಂಥ ನಂಬರ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನೀವು ಅದನ್ನ ಚೂಸ್ ಮಾಡ್ಕೋಬೇಕು. ಸೊ ಇವಾಗ ಬೈ ಚಾನ್ಸ್ ನೀವು ಅದರಲ್ಲಿ ಎರಡು ನಂಬರ್ನ ಚೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಎರಡು ನಂಬರು ಓಪನ್ ಆಗಿರಬಾರ್ದು, ಅದು ಇಲ್ಲದಂತೆ ಅದು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರಬೇಕು. ಸೊ ಅಸೆಂಡಿಂಗ್ ಆರ್ಡರ್ ಅಂದರೆ ಏನಪ್ಪ ಅಂದರೆ ಇವಾಗ ಚಿಕ್ಕ ನಂಬರ್ಗಿಂತ ದೊಡ್ಡ ನಂಬರ್ನ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಕರಿತೀವಿ. ಅಂದರೆ ಇವಾಗ 5, 8, 3, 4 ಅಂತ ಇರುತ್ತೆ ಅಂದ್ಕೊಳ್ಳಿ. ಸೊ ಇದರಲ್ಲಿ ಅಸೆಂಡಿಂಗ್ ಆರ್ಡರ್ ಹೇಗೆ ಬರುತ್ತೆ? 3, 4, 5, 8. ಸೊ ಈ ಥರ ಅಸೆಂಡಿಂಗ್ ಆರ್ಡರ್ ಅಂದರೆ ಚಿಕ್ಕ ನಂಬರಿಂದ ದೊಡ್ಡ ನಂಬರ್ಗೆ ಹೋಗೋದನ್ನೇ ಅಸೆಂಡಿಂಗ್ ಆರ್ಡರ್ ಅಂತ ಕರಿತೀವಿ. ಸೊ ಆ ಥರ ನೀವು ಎರಡು ನಂಬರ್ನ ಅಸೆಂಡಿಂಗ್ ಆರ್ಡರಲ್ಲಿ ಅದನ್ನು ಓಪನ್ ಆಗದಲ್ಲಿರುವಂಥ ನಂಬರ್ನ ಚೂಸ್ ಮಾಡಬೇಕಾಗತ್ತೆ. ಸೊ ಈ ಥರ ಒಂದು ಸ್ಟ್ರಾಟಜಿನ ನೀವು ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ 100% ನೀವು ಗೆಲ್ಲುವಂಥ ಚಾನ್ಸಸ್ ಇರುತ್ತೆ. ಸೊ ಬರೀ ಗೆಲ್ಲುವಂಥ ಚಾನ್ಸಸ್ ಮಾತ್ರ ಅಲ್ಲ, ಬಟ್ ಇವಾಗ ಇನ್ವೆಸ್ಟ್ ಮಾಡಿರೋದಕ್ಕಿಂತನೂ ಇನ್ನಷ್ಟು ಜಾಸ್ತಿ ದುಡ್ಡನ್ನು ನೀವು ಗೆಲ್ಬೋದು ಅಂತಲೇ ಹೇಳ್ಬೋದು. ಹಾಗೂ ಪ್ರತಿ ಸೋಮವಾರ ಇದರಲ್ಲಿ ಒಂದು ಸ್ಪೆಷಲ್ ಗಿವ್ ಅವೇನ ಅನೌನ್ಸ್ ಮಾಡ್ತಾರೆ. ಸೊ ಸ್ಪೆಷಲ್ ಗಿವ್ ಅವೇ ಅಂದರೆ ನೀವು ಆ ಒಂದು ಸ್ಪೆಷಲ್ ಪ್ಲೇಯರ್ಸ್ಗೋಸ್ಕರ ಗಿವ್ ಅವೇನ ಅನೌನ್ಸ್ ಮಾಡ್ತಾರೆ. ಸೊ ಆ ಗಿವ್ ಅವೇಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ 500 ರುಪೀಸ್ಗೆ ನಿಮ್ಮ ಆ ಒಂದು ಆ್ಯಪ್ನ ರೀಚಾರ್ಜ್ ಮಾಡ್ಕೊಳ್ಳಿ. ಸೊ 500 ರುಪೀಸ್ಗೆ ರೀಚಾರ್ಜ್ ಮಾಡಿದ್ರೆ ನೀವು ಎಲಿಜಿಬಲ್ ಆಗ್ತೀರಾ ಗಿವ್ ಅವೇಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ಹಾಗೂ ಗಿವ್ ಅವೇನಲ್ಲಿ ನೀವು ತುಂಬಾ ಒಳ್ಳೆ ಒಳ್ಳೆ ಗಿಫ್ಟ್ಸ್ ಅಂದರೆ ಐಫೋನ್ 13 Pro Max ಹಾಗೂ ತುಂಬ ಇನ್ನಷ್ಟು ಹಲವೊಂದು ತುಂಬ ಒಳ್ಳೊಳ್ಳೆ ಗಿಫ್ಟ್ಸ್ನ ಮತ್ತು ಕ್ಯಾಶ್ ಪ್ರೈಸಸ್ನ ಕೂಡ ವಿನ್ ಮಾಡ್ಬೋದು. ಸೊ ಇನ್ನೇತಕ್ಕೆ ತಡ ಬೇಗ ಹೋಗಿ ಹಾಗೂ ಈ ಒಂದು ಟ್ಯಾಕ್ಸೆಲ್ ಅನ್ನೋ ಗೇಮಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇದನ್ನು ಡೌನ್ಲೋಡ್ ಮಾಡುವಂಥ ಲಿಂಕ್ನ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿದ್ದೀನಿ. ಸೊ ಆ ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕ್ ಮೂಲಕ ಕೂಡ ನೀವು ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಫ್ರೆಂಡ್ಸ್, ಹಾಗೂ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು, ಆಡೋದು, ಬಿಡೋದು ಪ್ರತಿಯೊಂದೂ ನಿಮ್ಮ ಪರ್ಸ್ನಲ್ ಚಾಯ್ಸ್. ಸೊ ನಿಮಗೇನಾದರೂ ಅದು ಸೇಫ್ ಅನ್ನಿಸ್ತು, ತುಂಬ ಓಕೆ ಫೈನ್ ನಾನು ಇದರಲ್ಲಿ ತುಂಬ ಚೆನ್ನಾಗಿ ಆಡ್ಬೋದು ಅನ್ನೋ ಒಂದು ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇದಷ್ಟು ಬಂದು ಟ್ಯಾಕ್ಸೆಲ್ ಅನ್ನೋ ಆ್ಯಪ್ ಬಗ್ಗೆ. ಐ ಹೋಪ್ ನಿಮಗೆ ಅರ್ಥ ಆಗಿರುತ್ತೆ ಅಂತ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಸ್ವಲ್ಪ ಲೈಕ್ ನಿಮಗೆ ನೆನೆ ಪ್ರಾಮಿಸ್ ಮಾಡಿದೆ ಒಂದು ಯಮ್ಮಿ ಆದಂಥ ರೆಸಿಪಿನ ಶೇರ್ ಮಾಡ್ಕೊತೀನಿ ಅಂತ. ಸೊ ಬನ್ನಿ, ಮಮ್ಮಿ ಕೂಡ ರೆಡಿ ಆಗಿದ್ದಾರೆ, ಬೇಗ ಬೇಗ ಹೋಗಿ ಆ ರೆಸಿಪಿನ ನೋಡ್ಕೊಂಬಂದ್ಬಿಡೋಣ. ಸೊ ಫ್ರೆಂಡ್ಸ್, ಇವಾಗ ಪಾಯಸಕ್ಕೆ ಅಂತ ಅಕ್ಕಿ ನೆನಾಗ್ತಾ ಇದ್ದಾರೆ ಮಮ್ಮಿ, ನೋಡ್ಬೋದು. ಅಷ್ಟೊಂದು ಲೋಟದಲ್ಲಿ ಅಂದರೆ ನಾವು ನೀರಿನ ಲೋಟದಲ್ಲಿ ಅರ್ಧ ಗ್ಲಾಸಷ್ಟು ಅಕ್ಕಿನ ಹಾಕಿ ಅದರಲ್ಲಿ ಒಂದು ಗ್ಲಾಸಷ್ಟು ನೀರನ್ನ ಹಾಕಿ ಇವಾಗ ನೆನೆಸ್ತಾ ಇದ್ದಾರೆ. ಸೊ ಇದನ್ನು ಒಂದು ಅರ್ಧ ಗಂಟೆಯಷ್ಟು ನೆನೆಯೋಕ್ಕೆ ಬಿಡಬೇಕು. ಸೊ ಫ್ರೆಂಡ್ಸ್, ಇವತ್ತು ಬಂದು ನೆಕ್ಸ್ಟ್ ಡೇ ಆ್ಯಂಡ್ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬಟ್ ಇವತ್ತಾಗಲೇ ಸಂಜೆ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಬೆಳಗ್ಗೆಯಿಂದ, ಅದು ಹೊರಗಡೆ ಕೆಲಸ ಮುಗಿಸ್ಕೊಂಡು ಮತ್ತೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನೋಡ್ಬೋದು ನೀವು ಅಕ್ಕಿನ ನೆನೆಸಿಟ್ಟಿದ್ದೀವಿ. ಸೊ ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ಶೇರ್ ಮಾಡ್ತೀನಿ. ಇವತ್ತು ಅಕ್ಕಿ ಪಾಯಸ ಅವ್ರ ಅನ್ನದ ಪಾಯಸ, ಏನು ಕರೀತಾರೆ ಮಮ್ಮಿ, ಅನ್ನದ ಪಾಯಸ. ಸೊ ಅದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇತ್ತು, ಸೊ ಅದಕ್ಕೇ ಆ ರಿಕ್ವೆಸ್ಟ್ ಕಂಪ್ಲೀಟ್ ಮಾಡಲೇಬೇಕು ಅಂತ ಇವತ್ತು ಆ ರೆಸಿಪಿನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಮಮ್ಮಿ ಬಂದ್ಬಿಟ್ಟು ಇಲ್ಲಿ ನೋಡ್ಬೋದು ಏನಿದು ಬಜ್ಜಿ, ಈರುಳ್ಳಿ ಬಜ್ಜಿ ಮಾಡ್ತಾ ಇದ್ದಾರೆ. ಮಮ್ಮಿ ವಾಟ್ ಸ್ಪೆಷಲ್? ನಮ್ರತ ಬಂದವಳೆ ಬಾಂಬೆಯಿಂದ, ಅವಳಿಗೋಸ್ಕರ ನಾವು ನಾನ್ ವೆಜ್ ಮಾಡೋಣ ಅನ್ಕೊಂಡೆ, ಇವತ್ತು ಬಿಡಕ್ಕೆ ಆಯ್ತಾ ಇಲ್ಲ. ಅದಕ್ಕೆ ಬಜ್ಜಿ ಅನ್ನದ ಪಾಯಸ, ಬಜ್ಜಿ ಅನ್ನದ ಪಾಯಸ. ಸೊ ಇವತ್ತು ಬಜ್ಜಿ ಮತ್ತು ಅನ್ನದ ಪಾಯಸ ಸ್ಪೆಷಲು. ಮಧ್ಯಾಹ್ನ ಅಡುಗೆ ಬಂದುಬಿಟ್ಟು ಬಸ್ಸಾರು, ಏನಂತದ್ದು, ಹೀರೆಕಾಯಿ ಬೀನ್ಸ್ ಬಸ್ಸಾರು ಮಾಡಿದ್ರು. ಸೊ ಹೀರೆಕಾಯಿ ಬೇಳೆ ಅದರದ್ದು ಬಸ್ಸಾರು ಮಾಡಿದ್ರು. ಸೊ ಮಮ್ಮಿದು ಬಜ್ಜಿ ಮುಗೀತಿದ್ದಂಗೆ ನಾನು ನಿಮಗೆ ಅನ್ನದ ಪಾಯಸದ ರೆಸಿಪಿನ ಶೇರ್ ಮಾಡ್ಕೊತೀನಿ. ಸೊ ತುಂಬ ಯಮ್ಮಿ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ. ಆ್ಯಂಡ್ ತುಂಬಾ ಈಸಿ, ತುಂಬ ಸ್ಟೆಪ್ಸ್ ಏನಿಲ್ಲ, ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಸೊ ಬನ್ನಿ, ಪಾಯಸದ ರೆಸಿಪಿನ ಶೇರ್ ಮಾಡ್ತೀನಿ. ಆ್ಯಂಡ್ ಅದು ನೆನ್ನೆಯೋ ಅಷ್ಟರಲ್ಲಿ ಮಮ್ಮಿ ಅಲ್ಲಿ ಬಂದುಬಿಟ್ಟು ಬಜ್ಜಿ ಮಾಡ್ತಾಯಿದ್ರು. ಸೊ ಬಜ್ಜಿನ ತಿನ್ಕೊಂಡು ಹಾಗೆ ಒಂದು ಸ್ವಲ್ಪ ಮಮ್ಮಿಗೆ ಹೆಲ್ಪ್ ಮಾಡೋಣ ಅಂತ. ಸೊ ಇದೆಲ್ಲ ಆ್ಯಕ್ಚುಲಿ ಲಚ್ಚು ನಂದು ಗೋವಾಯಿಂದ ತೊಗೊಂಬಂದಿದ್ರು ಡ್ರೈ ಫ್ರೂಟ್ಸು. ಇವಾಗ ಪಾಯಸಕ್ಕೆ ಬೇಕಲ್ವಾ, ಸೊ ರೆಡಿ ಮಾಡ್ಕೊತಾ ಇದ್ದೀನಿ.
ಸೊ ಇವಾಗ ನಾನು ಕೂಡ ಮಮ್ಮಿಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಡ್ತಿದ್ದೆ, ಹಾಗೆ ಮಮ್ಮಿ ಬಜ್ಜಿದ್ದೆಲ್ಲ ಪ್ರಿಪರೇಷನ್ ಮಾಡ್ತಾಯಿದ್ರು. ಆ್ಯಂಡ್ ಇವತ್ತು ಅವ್ರಿಗೆ ಲೇಟೇ ಆಗೋಗಿತ್ತು ಅಂಗಡಿ ಹತ್ರ ಹೋಗೋದಕ್ಕೆ, ಬಟ್ ಸ್ಟಿಲ್ ನಾನು ಮಮ್ಮಿ ಪ್ಲೀಸ್ ನನಗೆ ಪಾಯಸ ಕ್ರೇವಿಂಗ್ ಆಗ್ತಾಯಿದೆ ಮಾಡಿ ಅಂತ ಹೇಳಿದೆ, ಬಟ್ ಮಾಡ್ತಾಯಿದ್ರು. ಅಕ್ಕಿನ ಅರ್ಧ ಗಂಟೆ ನೆನೆಸಾಯ್ತು, ನೆನೆಸಾದ್ಮೇಲೆ ಅಕ್ಕಿ ಹಿಂಗೆ ತಗೊಂಡ್ರೆ ಹಿಂಗೆ ಕೈನಲ್ಲಿ ಎರಡು ಎರಡು ನೋಡಿ ನಂದು ಸಾಕು, ಎರಡು ತುಕಡ ಎರಡು 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 ತುಕಡ ಆಗುತ್ತೆ. ಹ್ಞೂ, ಹಿಂಗಾದಾಗ ತೆಗೆದು ಬಿಡಬೇಕು. ತೆಗೆದು ಒಂದು ಒಣಗಿರೋ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಒಂದು ಸ್ವಲ್ಪ ನೀರೆಲ್ಲ ಹೀರ್ಕೊಳ್ತಾರೆ, ಆರಾಯ್ತು ಒಂದು ಹತ್ತು ನಿಮಿಷ ಇದು. ಓಕೆ, ಇದು ನೀರೆಲ್ಲ ಹೀರ್ಕೋಬೇಕು. ಅಕ್ಕಿನ ಹಿಂಗೆ ನೀರಿಂದ ತೆಗೆದು ಹಿಂಗೆ ಸ್ವಲ್ಪ ಒಂದು ಹತ್ತು ನಿಮಿಷ ಗಾಳಿಗೆ ಹಾಕೋಬೇಕು, ಅದು ನೀರೆಲ್ಲ ಹೀರ್ಕೋಬೇಕು. ನೀರಿನಂಶ ಏನಿದೆಯೋ ಅದೆಲ್ಲ ಈ ಬಟ್ಟೆಯೆಲ್ಲ ಎಳ್ಕೊಳುತ್ತೆ. ಐದು ನಿಮಿಷ ಫ್ಯಾನ್ ಹಾಕು. ನೀರೆಲ್ಲ ಹೀರ್ಕೊಂಡಾಯ್ತು, ಒಂದು ಎರಡು ನಿಮಿಷ ಡ್ರೈ ಆಯಿತು ಅಕ್ಕಿ. ಇವಾಗ ಇವಾಗ ಇದನ್ನ ಏನು ಮಾಡಬೇಕಪ್ಪ ಅಂದರೆ ಒಂದು ಒಣಗಿರೋ ಮಿಕ್ಸರ್ ಜಾರ್ ತಗೊಂಡು ಸುಮ್ಮನೆ ಒಂದೇ ರೌಂಡ್ ಡ್ರ ಅನ್ಸುತ್ತೆ ಅಷ್ಟೇ. ಒಂದು ಕಡೆ ಹಾಲು ಕಾಯಕ್ಕಿಟ್ಟಿದ್ಯಾ? ಹ್ಞೂ, ಒಂದು ಕಡೆ ಹಾಲು ಕಾಯ್ತೈತೆ. ಇವಾಗ ಅರ್ಧ ಗಂಟೆ ಮಾಡಿ ಮುಗಿಸ್ಬೋದು, ಐಟಮ್ ಎಲ್ಲ ಕರೆಕ್ಟಾಗಿ ಸಿಕ್ತು ಕೈಗೆ. ಒಂದೊಂದಕ್ಕೆ ಎರಡೆರಡು ಇದಾಯ್ತು, ಕಳಿಸ್ತೈತಾ? ಇಷ್ಟೇ ಸಾಕು. ಸೊ ತುಪ್ಪ ಒಂದು ಸ್ವಲ್ಪ ಕರಗದ ನಂತರ ಇವಾಗ ರುಬ್ಬಿಟ್ಟಿದ್ದಂಥ ಅಕ್ಕಿನ ಹಾಕ್ತಾ ಇದ್ದಾರೆ. ಸ್ವಲ್ಪ ನುಚ್ಚಕ್ಕಿ ಥರ ಆಗಿರುತ್ತಲ್ವ, ಅದನ್ನ ಹಾಕಿ ಕ್ಲೀನಾಗಿ ಈ ಥರ ಫ್ರೈ ಮಾಡ್ಕೋಬೇಕು, ಆ ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು. ಸೊ ದಟ್ ಇಲ್ಲಿ ಒಂದು ಸ್ವಲ್ಪ ಕುಕ್ ಆಗಿಬಿಡುತ್ತೆ ಅಂತ. ಇದನ್ನ ಒಂದು ಅರ್ಧ ಸ್ಪೂನ್ ತುಪ್ಪ ಇಟ್ಕೊಂಡು ಗ್ರೈಂಡ್ ಮಾಡಿದ್ವಲ್ಲ ಆ ಅಕ್ಕಿನ ಹುರ್ಕೋಬೇಕು ಒಂದು ಎರಡು ನಿಮಿಷ. ಈ ಥರ ಹುರ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ, ಬೇಗನೂ ಬೇಯುತ್ತೆ ಆಲೊಳಗಡೆ, ಇದು ಬೇಗ ಬೆಂದೋಗುತ್ತೆ. ಹಿಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ, ಎರಡರಿಂದ ಮೂರು ನಿಮಿಷ ಹಿಂಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ಅಯ್ಯೋ ಚೆನ್ನಾಗಿ ಕಾಯ್ತು, ಒಂದು ತೊಟ್ಟು ನೀರು ಬಿಡೋಣ. ಇವಾಗ ಇದರೊಳಗೆ ಈ ಅಕ್ಕಿನ ಹಾಕೋಣ. ಈ ರೀತಿ ತಿರುಗಿಸೋಣ. ಲೈಟರ್ ಇಲ್ಲ ಹಾಕಿದ ತಕ್ಷಣ ಹಿಂಗೆ ಇನ್ನು ಎರಡು ಸರಿ ತಿರುಗಿಸ್ಬೇಕು, ಇಲ್ಲಾಂದ್ರೆ ಅಕ್ಕಿ ಏನಾಗುತ್ತಪ್ಪ ಅಂದರೆ ಗಂಟು ಗಂಟು ಆಗ್ಬಿಡುತ್ತೆ. ಒಂದು ನಿಮಿಷ ಹಿಂಗೆ ತಿರುಗಿಸಿ ಹಿಂಗೆ ಬಿಟ್ಬಿಡ್ಬೇಕು, ಆಮೇಲೆ ಅದು ಪಡ್ಕೋದು ಬೇಕಳುತ್ತೆ. ನೋಡಿ, ಇದು ಸ್ಲೋ ಇಟ್ಕೊಂಡು ಗ್ಯಾಸ್ನ ಮೀಡಿಯಮ್ಮಾಗೆ ಇಟ್ಕೊಂಡು ಬೇಯಿಸ್ಕೋಬೇಕು. ಅದು ಬೇಯೋಷ್ಟರಲ್ಲಿ ಈ ಕಡೆ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಇದು ಬೇಯಬೇಕು ಅಂದರೆ ಒಂದು ಹತ್ತು ನಿಮಿಷ ಬೇಕು. ಅನ್ನ ಬೇಯಬೇಕಲ್ವ, ಹತ್ತು ನಿಮಿಷ ಬೇಕು. ಅಕ್ಕಿಯೆಲ್ಲ ಮುಚ್ಚಾಗೈತಲ್ವ, ಬೇಗ ಬೇಕಳುತ್ತೆ, ಹತ್ತು ನಿಮಿಷ ಸಾಕು. ತುಪ್ಪ ಜಾಸ್ತಿ ಬೇಂದ್ರೆ ತುಪ್ಪ ಜಾಸ್ತಿ ಹಾಯ್ಕಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಯ್ಕಳಿ. ಒಟ್ಟಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅದು ಟೇಸ್ಟ್. ಈ ಥರ ಖೀರ್ನ ನಾನ್ ಸ್ಟಿಕ್ ಪಾತ್ರದಲ್ಲಿ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಯೂಮಿನಿಯಂ ಆಗಲಿ ಸ್ಟೀಲ್ ಆಗಲಿ ಎಲ್ಲ ತಳೆ ಹಿಡ್ಕೊಂಬಿಟ್ರೆ ಮತ್ತೆ ಇದಾಗ್ಬಿಡುತ್ತೆ. ಈ ಥರ ಪಾತ್ರೆಗಳಿಗೆ ಮಾಡಿದ್ರೆ ಇಲ್ಲ ನೀವು ಸ್ಟೀಲ್ ಪಾತ್ರೆ ಮಾಡಿ ನೋಡ್ಕೊಂಡು ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ತಳೆ ಹಿಡಿದಂಗೆ. ಸೊ ಹಾಗೆ ಇವಾಗ ಇಲ್ಲಿ ಸೈಡಲ್ಲಿ ನೋಡ್ಬೋದು ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೋತಾ ಇದ್ದಾರೆ. ಸೊ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ತುಪ್ಪ ಯೂಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ, ನಿಮಗೆ ಲೈಕ್ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ತುಪ್ಪದಲ್ಲಿ. ಒಂದು ಲೀಟ್ರ್ ಹಾಲು ಹಾಕಿದ್ದೀನಿ, ಒಂದು ಟೀ ಗ್ಲಾಸ್ ಅಕ್ಕಿಗೆ. ಹಾಂ, ಟೀ ಗ್ಲಾಸ್ ಅಂದರೆ ಸುಮಾರು ಒಂಚೂರು ದೊಡ್ಡದೇ, ಅದು ಟೀ ಗ್ಲಾಸ್ ಅಂದ್ರೆ ತುಂಬ ಸ್ಮಾಲ್ ಅಲ್ಲ, ಅದು ಮೀಡಿಯಂ ಸೈಜ್ದು, ಅದು ಹಳೆಯ ಗ್ಲಾಸ್ ಒಂದು ಗ್ಲಾಸ್, ಐದು ರೂಪಾಯಿ ಒಂದು ಗ್ಲಾಸ್ ಅಂತ ಎರಡು ಗ್ಲಾಸ್ ಇಲ್ಲ. ಡ್ಯಾಡಿ ಆಟ ಓಡಿಸೋ ಹೋಗ್ಬೇಕಾದ್ರೆ ಒಂದು ಹತ್ತು ರೂಪಾಯಿ ಇಸ್ಕೊಂಡು ಎರಡು ಗ್ಲಾಸ್ ತಗೊಂಡಿದ್ದೆ. ಅದರಲ್ಲಿ ಒಂದು ಗ್ಲಾಸ್ ಅಕ್ಕಿಗೆ ಒಂದು ಲೀಟ್ರ್ ಹಾಲು, ಅರ್ಧ ಲೀಟರ್ ಹಾಲು ಹಾಕ್ಬಿಟ್ರೆ ಗಟ್ಟಿ ಆಗ್ಬಿಡುತ್ತೆ, ನೀರ್ ಹಾಕೊಂಡ್ರು ಚೆನ್ನಾಗಿರಲ್ಲ. ದೊಡ್ಡ ಗ್ಲಾಸ್ ಅಲ್ಲಿ ಹಂಗಾದ್ರೆ ಅರ್ಧ ಗ್ಲಾಸ್ ಅಕ್ಕಿನ? ದೊಡ್ಡ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಕ್ಕಿ, ನೀರ್ ಕುಡಿಯೋ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಅಕ್ಕಿ. ಓಕೆ, ಹಾಲಿಗೇನು ನೀರ್ ಹಾಕಿಲ್ಲ? ಹಾಕಿದೀನಿ ಒಂದ್ ಸ್ವಲ್ಪ, ಬರೀ ಹಾಲು ಕಾಯಿಸ್ಬಾರ್ದಲ್ವಾ?
ಒಂದು ಟೀ ಗ್ಲಾಸಲ್ಲಿ ಸಣ್ಣ ಗ್ಲಾಸ್ ಒಂದು ಗ್ಲಾಸ್ ಹಾಕಿ. ಇದು ಅನ್ನ ಸ್ವಲ್ಪ ಬೆಂದ ಮೇಲೆ ಸಕ್ಕರೆ ಹಾಕ್ಬೇಕು. ಫಸ್ಟೇ ಸಕ್ಕರೆ ಹಾಕ್ಬೇಡ, ಆಮೇಲೆ ಅನ್ನ ಬೇಯಲ್ಲ, ಲೇಟ್ ಆಗುತ್ತೆ. ಸುಚಿತ್ರ ಕೇಸ್ ನೋಡಿ ತುಂಬಾ ಬೇಜಾರು, ಲೇಟ್ ಆಗೋಯ್ತು, ಬೇಜಾರು ಮಾಡ್ಕೋಬೇಡಿ ಆಯ್ತಾ, ಸಾರಿ ಲೇಟ್ ಆಗಿ ತೋರಿಸ್ತಾ ಇದ್ದೀನಿ. ಅವಳು ಪಾಪ ಎಷ್ಟು ದಿವಸದಿಂದ ಹೇಳ್ತಾ ಇದ್ಲು ನಮ್ಗೆ ಹಿಂಗೆ ಟೈಮ್ ಸಿಗ್ತಾ ಇಲ್ಲ, ಏನ್ ಮಾಡುದು, ಅಂಗಡಿಗೆ ಹೋಗ್ಬೇಕು, ಮನೆ ಕೆಲ್ಸ, ಟೈಮೇ ಇರಲ್ಲ. ಇವತ್ತು ಅಂದ್ರೂ 7:30 ಆಯ್ತು, ಮನೇಲೆ ಇದ್ದೀನಿ. ಆಗ್ಲೇ ಅವ್ರ ಡ್ಯಾಡಿ ಫೋನ್ ಮಾಡ್ತಾವ್ರೆ, ಎಲ್ಲಿದ್ದೀಯಾ ಬರ್ಲಿಲ್ಲ, ಎಲ್ಲಿದ್ದೀಯಾ ಬರ್ಲಿಲ್ಲ ಅಂತ. ನಿಮ್ಗೋಸ್ಕರ ಮನೇಲೆ ಉಳ್ಕೊಂಡು ಟ್ರೈ ಮಾಡಿ ರೆಸಿಪಿನ ಅವಳಿಗೆ ತೋರಿಸ್ತಾ ಇದ್ದೀನಿ. ಇದು ಸುಚಿತ್ರ ಕೆ ಎಸ್ ಅವ್ರಿಗೆ. ಹಂಗಂತ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ. ಆದ್ರೆ ಅವರು ತುಂಬಾ ಸತಿ ಕಾಮೆಂಟ್ ಮಾಡಿದ್ದಾರೆ ತೋರಿಸಿ ತೋರಿಸಿ ಅಂತ. ಸೊ ಅವ್ರಿಗೆ ಸ್ಪೆಷಲಿ ಅವ್ರಿಗೆ ನೋಡಿ, ಇವಾಗ ಇವಾಗ ಸ್ವಲ್ಪ ಇದು 90% ಅಷ್ಟು ಬೆಂದಿದೆ, ಇನ್ 10% ಅಷ್ಟೇ ಬೇಯಬೇಕು. ಇವಾಗ ಸಕ್ಕರೆನ ಹಾಕಿ, ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಆಯ್ಕಡೆ. ನಾನು ಇವಾಗ ಇದರಲ್ಲಿ 1/4 ಕಪ್ ಹಾಕ್ತಾ ಇದ್ದೀನಿ. ಕಮ್ಮಿ ಅದು ಬೇಕಾದ್ರೆ ಆಯ್ಕಡೆ ನಾನು ಜಾಸ್ತಿ ಆಗ್ಬಿಟ್ಟು ತಿನ್ನಕ್ಕಾಗಲ್ಲಪ್ಪ, ಅವೆಲ್ಲ ಶುಗರ್ಲೆಸ್ ಸ್ವಲ್ಪ ತಿನ್ನೋದು ಕುಡಿಯೋದು ಎಲ್ಲ. ನೀರು ಗಟ್ಟಿ ಆಯ್ತು ಅಂತ ಅಂದ್ರೆ ಆ ನೀರಂತೂ ಹಾಕ್ಬೇಡಿ, ಇನ್ನೊಂದು 1/4 ಲೀಟರ್ ಹಾಲು ತಗೊಂಡ್ಬಂದು ಬಿಸಿ ಮಾಡ್ಕೊಂಡು ಆಯ್ಕಡೆ. ಓಕೆ, ರೆಡಿ ಆಯ್ತು ಕೀರು. ಇವಾಗ ಇದನ್ನ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಇದಕ್ಕೆ ಹಾಕೋಣ ತುಪ್ಪ. ಟೇಸ್ಟ್ ಬರುತ್ತೆ, ಇದು ಸೂಪರ್ ಟೇಸ್ಟ್. ಕೀರು ರೆಡಿ ಆಯ್ತು. ಕೀರು ರೆಡಿ ಆದ್ಮೇಲೆ ಬಿಸಿ ಬಿಸಿ ಕುಡಿಬೇಡಿ, ಇವತ್ತು ತಣ್ಣಗಾದ್ಮೇಲೆ ಫ್ರಿಜ್ಗಿಟ್ಟು ನಾಳೆ ಬೆಳಗ್ಗೆ ಕುಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಸೊ ನಮ್ಮ ಸ್ಪೆಷಲ್ ರೆಸಿಪಿ, ಸ್ಪೆಷಲ್ ಖೀರ್ ರೆಸಿಪಿ, ಅನ್ನದ ಪಾಯಸ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಮಮ್ಮಿ ಹೇಳ್ಕೊಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂತೀನಿ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆದರೆ ನಿಮ್ಮ ಮನೇಲಿ ಡೆಫಿನೆಟ್ಲಿ ಟ್ರೈ ಮಾಡಿ, ಹಾಗೂ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್ ಬಾಯ್. ಸೊ ಅಲ್ಲಿ ನೋಡ್ಬೋದು ಟೇಸ್ಟಿ, ಯಮ್ಮಿ ಹಾಗೂ ಈಸಿಯೆಸ್ಟ್ ಅನ್ನದ ಪಾಯಸ ರೆಡಿಯಾಗಿದೆ. ಡೆಫಿನೆಟ್ಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಸೊ ಫ್ರೆಂಡ್, ಇವರು ನಮ್ರತಾ ಅಂತ. ನಮ್ರತಂದು ಮದುವೆ ವಿಡಿಯೋಸ್ ಅಂದರೆ ರಿಸೆಪ್ಷನ್ ವಿಡಿಯೋ, ಮತ್ತು ಮುಹೂರ್ತಕ್ಕೆ ನಾವೆಲ್ಲ ಹೇಗೆಲ್ಲ ರೆಡಿ ಆಗಿದ್ವಿ, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಫುಲ್ ವಿಡಿಯೋ ಮಾಡಿ ಹಾಕಿದ್ದೆ. ಸೊ ನಮ್ರತಾ ಆಲ್ಮೋಸ್ಟ್ 1 ಇಯರ್ ಆದಮೇಲೆ ಇದರ ಏನು 8 months. ಹಾಂ, ಓಕೆ ಸರ್, 8 months ಆದಮೇಲೆ ಬಂದಿರೋದು ಅಂದರೆ ಬ್ಯಾಂಗ್ಳೂರ್ಗೆ ಬಂದಿದ್ರು, ಬಟ್ 8 months ಆದಮೇಲೆ ಮನೆಗೆ ಬಂದಿರೋದು. ಸೊ ತುಂಬ ಮಿಸ್ ಮಾಡ್ಕೊಂಡಿದ್ವಿ ನಾವಂತೂ ನಮ್ರತನ. ನಾನು ಅಷ್ಟೇ, ಓ ಬ್ಯಾಂಗ್ಳೂರಿಗೆ, ನಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ ತುಂಬ ಮಿಸ್ ಮಾಡ್ಕೊಂಡು. ಸೊ ಇವತ್ತು ಮಮ್ಮಿ ಸ್ಪೆಷಲಿ ನಮ್ರತಾಗೋಸ್ಕರ ಏನು ಹಾಲು ಬಜ್ಜಿ ಬಜ್ಜಿ ಮತ್ತೆ ಇದು ಪಾಯಸ, ಅನ್ನದ ಪಾಯಸ ಎಲ್ಲ ಮಾಡಿದ್ದಾರೆ. ಸೊ ನಮ್ರತಂಗೂ ಆಗೋಗುತ್ತೆ, ವಿಡಿಯೋಗೂ ಆಗೋಗುತ್ತೆ ಅಂತ. ಸೊ ಟೇಸ್ಟ್ ಮಾಡಿ, ನಮ್ರತ ಟೇಸ್ಟ್ ಕೊಡ್ತೀವಿ ಬಿಡ. ನೈನಿ ಕುಚ್ ಎಡಿಟ್ ನೀವು ಮಸ್ತ್. ಮೈ ಫೇವ್ರೇಟ್ ಕೀರೆ, ಓ ಮೈ ಗಾಡ್, ತುಂಬ ಚೆನ್ನಾಗಿದೆ. ರೆಸಿಪಿ ಟ್ರೈ ಮಾಡಿ, ರೆಸಿಪಿ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಸ್ವೀಟ್. ನಾನು ಮುಂಬೈಯಲ್ಲಿ ಹೋಗಿ ಟ್ರೈ ಮಾಡ್ತೀನಿ ಡೆಫಿನೆಟ್ಲಿ. ಟ್ರೈ ಮಾಡಿಬಿಟ್ಟು ನಮ್ರತ ಕಾಮೆಂಟ್ ಮಾಡ್ತಾರೆ ಹೇಗಾಯ್ತು ಅಂತ. ಕಾಮೆಂಟ್ ಮಾಡ್ತೀನಿ. ಇವಳು ನೋಡಿ ಬರೀ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ದಾಳೆ. ನಿಜವಾಗ್ಲೂ ಸಖತ್ತಾಗಿದೆ, ಸ್ವೀಟು ಮತ್ತೆಲ್ಲ ಮಸ್ತಾಗಿದೆ ಅಲ್ವಾ ಅಕ್ಕ? ತುಂಬಾ ಎಲ್ಲ ಪರ್ಫೆಕ್ಟ್, ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ ಆಗಿದೆ, ಪರ್ಫೆಕ್ಟ್ಲಿ ಬ್ಯಾಲೆನ್ಸ್. ನಿನ್ ಸಬ್ಸ್ಕ್ರೈಬರ್ ಯಾರು ಅದು ಕಮೆಂಟ್ ಮಾಡಿದ್ದಾರೆ? ಸುಚಿತ್ರ ಕೆ ಎಸ್ ಅವರು. ಸುಚಿತ್ರ ಅವರು, ಸುಚಿತ್ರ ಅವರೇ, ನೀವು ಇದನ್ನ ಟ್ರೈ ಮಾಡಿ. ಇದು ನಮ್ಮೂ ಬಂದಿದ್ದಾರೆ ಆ್ಯಂಡ್ ನೀವು ಕೂಡ ರಿಕ್ವೆಸ್ಟ್ ಮಾಡೋದ್ರಿಂದ ತುಂಬಾ ಟೈಮ್ ಆಯ್ತು ನೀವು ರಿಕ್ವೆಸ್ಟ್ ಮಾಡಿ. ಬಟ್ ದೆನ್ ಅಕ್ಕ ತುಂಬಾ ಹಿಂಸೆ ಮಾಡ್ತಿದ್ದು ಮಮ್ಮಿಗೆ, ಮಾಡು 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 ಅಂತ. ಸೊ ಇದು ಸ್ಪೆಷಲಿ ನಿಮ್ಗೋಸ್ಕರನು ಕೂಡ, ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ.
ಓಕೆ ಫ್ರೆಂಡ್ಸ್, ಇವಾಗ ನಾನು ನನ್ನ ಖೀರ್ನ ಐ ಮೀನ್ ನನ್ನ ಪಾಯಸನ ಎಂಜಾಯ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇವತ್ತು ತುಂಬಾ ಖುಷಿ ಆಗ್ತಿದೆ ನನಗೆ. ನಾನು ಅಂದ್ಕೊಂಡೇ ಇರಲಿಲ್ಲ ಸೀರಿಯಸ್ಲಿ ಇವತ್ತು ಕಂಪ್ಲೀಟ್ ಆಗ್ತಾರೆ ಅಂತ, ನಾನೇನು ನಾಳೆ ಕಂಪ್ಲೀಟ್ ಆಗ್ತಾರೆ ಅಂತ ಅಂದ್ಕೊತಿದ್ದೆ. ಸೊ ತುಂಬ 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 ಜಾಸ್ತಿ ಖುಷಿ ಆಗ್ತಿದೆ ನನಗೆ. ಎಟ್ ಲಾಸ್ಟ್ ಲೈಕ್ ಆ ಒಂದು ಪ್ರತಿಯೊಂದು ಲೆವೆಲ್ ಅಂತ ಇರುತ್ತಲ್ಲ ಲೈಫಲ್ಲಿ, ಸೊ ಈ ಒಂದು ಲೆವೆಲ್ ಇವತ್ತು ಕಂಪ್ಲೀಟ್ ಆಯಿತು ಅನ್ನೋದು ತುಂಬಾ ಜಾಸ್ತಿ ಖುಷಿ ಆಗ್ತಿದೆ ನನಗೆ. ಐ ನೋ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವರು ಅಂತ ತುಂಬ ಕನ್ಫ್ಯೂಸ್ ಆಗಿರ್ತೀರಾ. ಸೊ ಇವತ್ತು ಬಂದು ನಮ್ಮದು 3,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಓ ಮೈ ಗಾಡ್, ನಂಗೆ ಸಖತ್ 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 ಖುಷಿ ಆಗ್ತಿದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ತುಂಬ 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 ಹೃದಯದ ಧನ್ಯವಾದಗಳು ಅಂತ ಹೇಳ್ತೀನಿ. ಸೊ ಇವತ್ತು ನಮ್ಮದು 3,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ನಂಗೆ ನಂಬಕ್ಕೆ ಆಗ್ತಾ ಇಲ್ಲ ಅದನ್ನು ನೋಡ್ತಾ ಇದ್ರೆ. ಸೀರಿಯಸ್ಲಿ ಎಷ್ಟು ಕಷ್ಟ, ಎಷ್ಟು ಕಷ್ಟಪಟ್ಟು ಈ ಒಂದು ಹಂತಕ್ಕೆ ಬಂದಿದ್ದೀನಿ ಅನ್ನೋದು ನನಗೆ ಗೊತ್ತು, ಆ್ಯಂಡ್ ನನ್ನ ಜೊತೆ ಇರುವಂಥ ನನ್ನ ಸಬ್ಸ್ಕ್ರೈಬರ್ಸ್ ಗೊತ್ತು ಅಂತ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್, ತುಂಬ 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 ಜಾಸ್ತಿ ಖುಷಿ ಆಗ್ತಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಸೊ ನಾನು ಸ್ಕ್ರೀನ್ ಶಾಟ್ ಅಲ್ಲಿ ಅಟ್ಯಾಚ್ ಮಾಡ್ತೀನಿ. 3,000 ಸಬ್ಸ್ಕ್ರೈಬರ್ಸ್ ಕನ್ನಡ ವ್ಲಾಗರ್ ಸುಪ್ರಿಯಾಗೆ 3,000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದ್ದಾರೆ. ಓ ಮೈ ಗಾಡ್, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಪಾಯಸ ಮಾಡಿದ್ಕೂ ಸಾರ್ಥಕ ಆಯಿತು ಅಂತಲೇ ಹೇಳ್ಬೋದು. ಒಂದು ಆ ಸಿಹಿನ ತಿಂತ ತಿಂತಾನೆ ಒಂದು ತುಂಬಾ ಒಳ್ಳೆ ಸಿಹಿ ಸುದ್ದಿ ಸಿಕ್ಕಿದೆ ನನಗೆ ಅಂತಲೇ ಹೇಳ್ಬೋದು. ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಆ್ಯಂಡ್ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ, ನಂಗೆ ಅಷ್ಟು ಖುಷಿ ಆಗ್ತಿದೆ. ಬಿಕಾಸ್ ಅದು ಅದೊಂದು ಇದೆಯಲ್ಲ, 2,000-3,000 ಆ ಒಂದು ಜರ್ನಿ ತುಂಬಾ ಜಾಸ್ತಿ ಕಷ್ಟಪಟ್ಟಿದ್ದೀನಿ ನಾನು. ನಾನು ಅಂದ್ಕೊಂಡಿರಲಿಲ್ಲ ಅಂದರೆ ಗೊತ್ತಿತ್ತು ಯಾವ ಒಂದಿಲ್ಲ ಒಂದಿನ ಆಗುತ್ತೆ ಅಂತ. ಬಟ್ ಏನು ಹೇಳಿ, ನನಗೆ ಹೇಳೋಕ್ಕೆ ಬರ್ತಾ ಇಲ್ಲ, ನನಗೆ ಅಷ್ಟು ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತಲೇ ಕೇಳ್ಕೊತೀನಿ. ನನಗೆ ಇನ್ನೇನು ಹೇಳೋಕ್ಕೆ ಆಗ್ತಾ ಇಲ್ಲ ಇವಾಗ ಆಗ್ತಾರೋ ಖುಷಿಗೆ. ಬಟ್ ತುಂಬ 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 ಹೃದಯದ ಧನ್ಯವಾದಗಳು ಹೇಳಬೇಕು ನಿಮ್ಮೆಲ್ರಿಗೂ. ಓಕೆ ಫ್ರೆಂಡ್ಸ್, ಸೊ ತಿಂದಿದ್ದಾಯಿತು. ಖೀರಂತೂ ಸಕ್ಕತ್ತಾಗಿತ್ತು, ಪಾಯಸ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ಟ್ರೈ ಮಾಡೇ ಮಾಡ್ತೀರಾ ಅಲ್ವಾ? ಟ್ರೈ ಮಾಡಿದ್ಮೇಲೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಆ್ಯಂಡ್ ಇವಾಗ ಬಂದು ಟೈಮ್ ಆಲ್ರೆಡಿ ಒಂದು 10 ಗಂಟೆ ಆಗ್ತಿದೆ. ಸೊ ಲಚ್ಚು ಮತ್ತು ನಮ್ಮ ಬಂದುಬಿಟ್ಟು ದೋಸೆ ತಿನ್ನಕ್ಕೆ ಅಂತ ಹೋಗಿದ್ದಾರೆ. ಬಿಕಾಸ್ ನಮಗೆ ದೋಸೆ ಅಂದರೆ ತುಂಬಾ ಇಷ್ಟ ನಮ್ಮ ಅಂಗಡಿ ದೋಸೆ. ಸೊ ಅದಕ್ಕೆ ಅವಳು ದೋಸೆ ತಿನ್ನಕ್ಕೆ ಅಂತ ಕರ್ಕೊಂಡು ಹೋದ್ಲು ಲಚ್ಚು. ಆ್ಯಂಡ್ ನಾನು ಇವಾಗ ಲಕ್ಷಿತ್ಗೆ ಊಟ ಮಾಡಿಸ್ಬೇಕು, ಒಂದು ಊಟ ಆದಮೇಲೆ ನಾನು ಊಟ ಮಾಡಬೇಕು, ಆನಂತರ ಮಲಗದಷ್ಟೇ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೂ ನೀವು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹಾಗೂ ನನ್ನ ಮಗನ ಬಗ್ಗೆ ಹಾಗೂ ನನ್ನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸೋದಕ್ಕೆ ತುಂಬ 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 ಹೃದಯದ ಧನ್ಯವಾದ ಅಂತ ಕೇಳ್ಕೊತೀನಿ. ಹಾಗೂ ಈ ಸಕ್ಸಸ್ನ ಕೊಟ್ಟಿದ್ದಕ್ಕೆ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಸೊ 3,000 ಸಬ್ಸ್ಕ್ರೈಬರ್ಸ್ ಅಂದರೆ ಕಡಿಮೆ ಅಲ್ಲ, ನಂಗೆ ತುಂಬಾ ಖುಷಿ ಆಗ್ತಿದೆ. 3,000 ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ನಮ್ಮ ಫ್ಯಾಮಿಲಿ ಇವಾಗ 3,000 ದೊಡ್ಡದಾಗಿದೆ ಅನ್ನೋದು ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಮ್ಮಂಥ ಎಲ್ಲ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿ, ಸ್ಪೆಷಲಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿ ತನಕ ಬಾಯ್.